ಫಸ್ಟ್ ಡ್ರಂಚಿಂಗು ಅಂಥೇಳಿ ಬಾಹು ಟೊಮೊಟೊ ಪ್ಲಾಂಟೇಶನ್ ಅಂಥೇಳಿ ಮಾಡಿದೆ ಸೊ ಫ್ರೆಡ್ ಫಸ್ಟ್ ಡ್ರಂಚಿಂಗ್ ಆಗಿದೆ ಸೆಕೆಂಡ್ ನಾನು ನಿನ್ನೆ ಸ್ಪ್ರೇ ಮಾಡಿದೆ ಸೊ ಯಾವುದು ಅಂತ ನಾನು ಇವತ್ತು ಹೇಳ್ತೀನಿ ಸೊ ಇದು ಗಿಡ ಹತ್ತು ದಿವಸ ಕಂಪ್ಲೀಟ್ ಆಗಿದೆ ಇವತ್ತಿಗೆ ಕಂಪ್ಲೀಟಾಗಿ ನಾನು ಇದುವರೆಗೂ ಮಾಡಿರೋಂಥದ್ದು ಒಂದು ಒಂದು ಡ್ರಂಚಿಂಗು ಇನ್ನೊಂದು ಸ್ಪ್ರೇ ಸೊ ಇದನ್ನು ಡ್ರಂಚಿಂಗ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ ಡಿಸ್ಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಬೇಕಾದ್ರೆ ನೀವು ನೋಡ್ಬೋದು ಸೊ ಸ್ಪ್ರೇ ಯಾವುದಪ್ಪ ಮಾಡಿದೆ ಅಂತಂದರೆ ಲೈಟಾಗಿ ರಂಗೋಲಿ ಇದ್ದಿದ್ದರಿಂದ ಸೊ ನೀನು ನೋಡ್ಬೋದು ನೋಡಿ ರಂಗೋಲಿ ಇಲ್ಲೆಲ್ಲ ಇದೆ ಸೊ ರಂಗೋಲಿ ಕಾಣಿಸ್ಕೊತಾ ಇತ್ತು ಅದಕ್ಕೆ ನಾನು ಏನು ಮಾಡಿದೆ ಅಬಾಸಿನ್ನು ಅದ್ರ ಜೊತೆಗೆ ಅಕ್ಟ್ರಾ ಪ್ಲಸ್ ರೆಡ್ ಎಮ್ ಎಲ್ ಗೋಲ್ಡು ಸೊ ಇವು ಮೂರು ಮಾಡಿದ್ದೀನಿ ರೆಡ್ ಎಮ್ ಎಲ್ ಗೋಲ್ಡು ಅಬಾಸಿನೂ ಅಕ್ಟ್ರಾ ಸೊ ಈ ಮೂರು ಕಾಂಬಿನೇಷನಲ್ಲಿ ಒಂದು ಸ್ಪ್ರೇ ಮಾಡಿದ್ದೀನಿ ಸೊ ಎಷ್ಟಪ್ಪ ಅಂತಂದರೆ ರೆಡ್ ಎಮ್ ಎಲ್ ಗೋಲ್ಡ್ ಎರಡು ಗ್ರಾಮ್ ಒಂದು ಲೀಟ್ರಿಗೆ ಅಕ್ಟ್ರಾ ಅರ್ಧ ಗ್ರಾಮು ಒಂದು ಲೀಟ್ರಿಗೆ ಸೊ ಅಬಾಸಿನೂ ಒಂದು ಎಮ್ ಎಲ್ ಒಂದು ಲೀಟ್ರ್ಗೆ ಸೊ ಇದಿಷ್ಟು ನಾನು ಮಾಡಿರುವಂಥದ್ದು ಸ್ಪ್ರೇ ನೆನ್ನೆ ಸೊ ಅದು ಬಿಟ್ಟು ಗಿಡದ ಬೆಳವಣಿಗೆ ಎಲ್ಲ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹತ್ತರಿಸೋಕ್ಕೆ ಪರವಾಗಿಲ್ಲ ಇಷ್ಟೇ ಅದು ಅಂದರೆ ನಾರ್ಮಲ್ ಗಿಡ ಯಾವ ಥರ ಇರುತ್ತೋ ಒಂದು ಹೆಲ್ದಿ ಪ್ಲ್ಯಾಂಟು ಆ ಥರನೇ ಇದೆ ಯಾವುದೇ ರೀತಿಯಂಥ ರೋಗ ಲಕ್ಷಣಗಳು ಇಲ್ಲ ಬರೀ ಒಂದು ರಂಗೋಲಿ ಇತ್ತು ಸೊ ಅದಕ್ಕೋಸ್ಕರ ನಾನು ನಿನ್ನೆ ಸ್ಪ್ರೇ ಮಾಡಿನಿ ಅದು ಬಿಟ್ಟರೆ ಬೇರೆ ಏನೂ ತೊಂದರೆಗಳಿಲ್ಲ ನನ್ನ ಟೂ ಡೇಸಲ್ಲಿ ನಾನು ಮತ್ತೆ ಇನ್ನೊಂದು ಡ್ರೆಂಚಿಂಗ್ ಮಾಡ್ತೀನಿ ಅದನ್ನ ಮತ್ತೆ ತಿಳಿಸ್ಕೊಡ್ತೀನಿ ನಾನು ಯಾವುದು ಅಂತ ಸೊ ಡ್ರೆಂಚಿಂಗ್ ಮಾಡಬೇಕು ಡ್ರೆಂಚಿಂಗ್ ಮಾಡಿ ಮತ್ತೆ ಬುಡಕ್ಕೆ ಮಣ್ಣು ಹಾಕಬೇಕು ನೋಡ್ಬೋದು ನೀವು ಇಲ್ಲಿ ಬುಡ ಆಲ್ರೆಡಿ ಎಲ್ಲ ದಪ್ಪ ಆಗಿದೆ ಸೊ ಅದಕ್ಕೆ ಮಣ್ಣು ಬೀಳಬೇಕು ಇವಾಗ ಸೊ ಅದಕ್ಕೆ ನಾನು ಟೂ ಡೇಸಲ್ಲಿ ನಾನು ಮತ್ತೆ ಇನ್ನೊಂದು ಡ್ರೆಂಚಿಂಗ್ ಮಾಡಿ ಮಣ್ಣು ಹಾಕ್ತೀನಿ ಅದರಲ್ಲಿ ಕಳೆ ಬೇರೆ ಸ್ವಲ್ಪ ಜಾಸ್ತಿ ಇದೆ ಎಲ್ಲ ಕಿಳಿಸ್ಬೇಕು ಕಿಳಿಸಿ ಹಾಕಿದ್ರೆ ಮತ್ತೆ ಸೊ ಅದು ಏನಾಗುತ್ತೆ ಬುಡ ಫುಲ್ಲು ಸ್ಟ್ರಾಂಗ್ ಆಗುತ್ತೆ ಮತ್ತು ಬೆಳೆ ಚೆನ್ನಾಗಿ ಆಗುತ್ತೆ ಬುಡಕ್ಕೆ ಮಣ್ಣು ಹಾಕಬೇಕು ಸೊ ಇದಿಷ್ಟು ಮತ್ತು ನಾನು ಇದುವರೆಗೂ ಯಾವುದೇ ರೀತಿ ಗೊಬ್ಬರ ಆಗಿ ಏನಾಗ ಏನು ಬಿಟ್ಟಿಲ್ಲ ನಾನು ಸೊ ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು ಇವಾಗ ಸೆಕೆಂಡ್ ಡ್ರೆಂಚಿಂಗ್ ಮಾಡಿದಾದ್ಮೇಲೆ ಸೆಕೆಂಡ್ ಡ್ರೆಂಚಿಂಗ್ ಮಾಡಿದ್ದಾದಮೇಲೆ ನೆಕ್ಸ್ಟು ಒಂದು ಐದು ದಿವಸ ಇಲ್ಲ ಒಂದು ವಾರ ಬಿಟ್ಟು ಮತ್ತೆ ಏನೋ ಗೊಬ್ಬರ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದುವರೆಗೂ ಯಾವುದೂ ಇಲ್ಲ ಯಾಕಂತಂದರೆ ನಾವು ಇವಾಗ ಡ್ರೆಂಚಿಂಗ್ ಏನು ಮಾಡ್ತೀವಿ ಅದರಲ್ಲೇ ಇರುತ್ತೆ ಅಲ್ಲ ಆಲ್ಮೋಸ್ಟ್ ಆಲ್ ಫಸ್ಟ್ ಡ್ರೆಂಚಿಂಗ್ ನಾನು ಮಾಡಿದ್ದೆ ನೈಂಟಿ ನಾಲು ಸೊ ನೈಂಟಿನಲ್ಲಿ ಗಿಡಕ್ಕೆ ಆಲ್ರೆಡಿ ಸಿಕ್ಕಿರುತ್ತೆ ನೈಂಟಿನಾಲ್ ಜೊತೆ ಯುಮಿಕ್ ಆ್ಯಸಿಡ್ ಮಾಡಿದ್ದೆ ಸೊ ಅದು ಸಿಕ್ಕಿರೋದ್ರಿಂದ ಗೊಬ್ಬರ ಏನು ಅವಶ್ಯಕತೆ ಇಲ್ಲ ಯಾಕಂದರೆ ಪ್ರತಿ ಗಿಡಕ್ಕೂ ಬಿದ್ದಿರುತ್ತೆ ಸರಿ ನಾವು ಟ್ರಿಪ್ಪಲ್ಲಿ ಬಿಟ್ಟರೆ ನಾವು ಇದಕ್ಕೆ ಇದಕ್ಕೋಗೋದೆ ಡ್ರಿಪ್ ಮುಖಾಂತರ ಎಲ್ಲೆಲ್ಲಿ ಹೋಲಿರುತ್ತೋ ಅಲ್ಲಿ ಸೇರುತ್ತೆ ಬಟ್ ಡ್ರಿಂಚಿಂಗ್ ಮಾಡಿದಾಗ ಡೈರೆಕ್ಟ್ ಗಿಡದ ಬುಡಕ್ಕೆ ಹೋಗೋದ್ರಿಂದ ಸೊ ಅದು ಗಿಡಕ್ಕೆ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ ಸೊ ನೆಕ್ಸ್ಟ್ ನಾವು ಯಾವ್ದು ಬಿಟ್ಕೋಬೇಕು ಅಂತ ನೆಕ್ಸ್ಟು ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಸೊ ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ ಪ್ಲಸ್ ನಾನು ನೋಡಿ ಎಲ್ಲ ಗಮ್ ಶೀಟ್ ಹಾಕಿದ್ದೀನಿ ಸೊ ಹೋದ್ಸತಿ ನಮ್ಗೆ ಆ ಕಾಡದಂಥ ವೈಟ್ ಫ್ಲೈ ತೊಂದರೆಯಿಂದ ಈ ಸರ್ತಿ ನಾವು ಮುನ್ನೆಚ್ಚರಿಕೆ ತೊಗೊಂಡು ಫಸ್ಟೇ ಗಮ್ ಶೀಟ್ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದಲ್ಲದೆ ಪ್ಲಸ್ ಜೋಳನೂ ಚಳಿಕೊಂಡಿದ್ದೀನಿ ಫುಲ್ ಸುತ್ತೂರು ಅಂದರೆ ನಮ್ಮ ಪ್ಲ್ಯಾಂಟೇಷನ್ ಎಷ್ಟಿದೆಯೋ ಇದು ಇದು ಎಷ್ಟಿದೆಯೋ ಕಾ ಜಾಗ ಅದು ಸುತ್ತೂ ಡಿಪ್ಲೈಮ್ ಹಾಕ್ಕೊಂಡು ಜೋ ಜೋಳ ಸಹ ಚಳಿಕೊಂಡಿದ್ದೀನಿ ಸೊ ನಮ್ಗೆ ಏನಾಗುತ್ತಂದ್ರೆ ಇವಾಗೇನೋ ಪರವಾಗಿಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ಡೆಗ್ಸಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿಯಾಗಿ ಈ ಗಾಳಿ ಬರುತ್ತಲ್ಲ ಸೊ ಒಣಗಾಳಿ ಈ ಬಿಸಿ ಗಾಳಿ ಅಂತ ಏನು ಹೇಳ್ತೀವೋ ಅದು ಬಿದ್ದಾಗ ನಮಗೆ ವೈರಸ್ ಬರುವಂಥದ್ದು ಬೇರೆ ಇನ್ನೇನೋ ರೋಗ ಲಕ್ಷಣ ಕಾಣಿಸುವಂಥದ್ದು ಆಗುತ್ತೆ ಸೊ ಅದರ ಒಂದು ಪ್ರೊಟೆಕ್ಷನ್ಗೋಸ್ಕರ ನಾನು ಜೋಳ ಹಾಕ್ಕೊಂಡಿದ್ದೀನಿ ನೋಡ್ಬೋದು ನೀವು ನೋಡ್ಬೋದು ನೀವು ನಾ ಇದನ್ನು ಹಾಕಿ ಇನ್ನೇನು ಒಂದು ಐದಾರು ದಿವಸ ಆಯಿತು ಅಷ್ಟೇ ಮುಂಚೆನೇ ಹಾಕ್ಬೇಕಾಯ್ತು ಬಟ್ ಕಾರಣಾಂತಗಳಿಂದ ಹಾಕೋಕ್ಕಾಗಲಿಲ್ಲ ಮತ್ತೆ ಹಾಕ್ಕೊಂಡಿದ್ದೀನಿ ಪರವಾಗಿಲ್ಲ ಒಂದು ಹದಿನೈದು ದಿವಸ ಇನ್ನೊಂದು ಹತ್ತು ಹದಿನೈದು ದಿವಸ ಬಂದ್ಬಿಡುತ್ತೆ ಅದು ಒಂದು ಅಷ್ಟುದ್ದ ಆಗುತ್ತೆ ಯಾವುದೇ ತೊಂದರೆ ಇಲ್ಲ ಸೊ ಅದರಿಂದ ಇದೊಂದು ಇದೊಂದು ಮೆಜರ್ ತೊಗೊಂಡಿದ್ದೀನಿ ಇನ್ನೊಂದು ನನಗೆ ಚೆಂಡು ನೆಡಬೇಕಂತಿತ್ತು ಬಟ್ ಆ ಚೆಂಡುನಾರು ಸುಮಾರು ನರ್ಸರಿಯಲ್ಲಿ ವಿಚಾರಿಸಿದೆ ನಮ್ಮ ಕಡೆ ಇರುವಂಥ ನರ್ಸರಿಯಲ್ಲಿ ಒಂದು ನಾಲ್ಕೈದು ನರ್ಸರಿಯಲ್ಲಿ ವಿಚಾರಿಸಿದೆ ಎಲ್ಲೂ ಸಿಗಲಿಲ್ಲ ಸೊ ಅದರಿಂದ ನೋಡೋಣ ಬೇರೆ ಏನೆಲ್ಲ ಸಿಕ್ಕ ತಂದು ನೆಡ್ತೀನಿ ಅದನ್ನು ಮಾಡ್ತೀನಿ ಸೊ ನಮ್ಮ ಇಂಟೆಕ್ಷನ್ ಏನಂದರೆ ವೈರಸ್ ಇಲ್ಲದೇ ಯಾವುದೇ ರೀತಿಯಾದಂಥ ಗಿಡಗಳು ತೊಂದರೆ ಆಗದೇ ಕ್ಲೀನಾಗಿ ನೀಟಾಗಿ ಚಿಕ್ಕದಾಗಾದ್ರೂ ಕ್ಲೀನಾಗಿ ಬೆಳಿಬೇಕು ಅಂತ ಒಂದು ಇಂಟೆನ್ಷನ್ ಅಷ್ಟೇ ಯಾಕಂದರೆ ವಸತಿ ನಾವು ಅನ್ಬಂಸಿದಂಥ ಟೊಮೊಟೊ ವೈರಸ್ನ ಒಂದು ಗಾಳಿ ಈ ರೈತರ ಒಂದು ಅಂದರೆ ರೈತರಿಗೆ ಒಂದು ಒಂದು ರೀತಿ ಭಯ ಹುಟ್ಟಿಸಿದೆ ಆ ವೈರಸ್ ಬಂದಿದ್ದರಿಂದ ಎಲ್ಲರೂ ಹೆದರ್ತಾರೆ ಟೊಮೊಟೊ ಬೆಳೆ ಮಾಡಬೇಕಂದ್ರೆ ಆ ಥರ ಪರಿಸ್ಥಿತಿ ಉಂಟಾಗಿತ್ತು ವಸತಿ ಓಸತಿ ಆಗಿದ್ದಂಥ ಭಯ ಯಾವ ಥರದಂದರೆ ಇನ್ನೇನು ಟೊಮೊಟೊ ಬೆಳೆ ಮಾಡೋಕ್ಕಾಗೋದೇ ಇಲ್ವೇನೋ ಓಪನ್ ಫೀಲ್ಡಲ್ಲಿ ಅನ್ನೋ ಥರ ಭಯ ಕಾಡಿತ್ತು ಬಟ್ ಈ ಸತಿ ಈ ಸತಿ ಪರವಾಗಿಲ್ಲ ನಮಗೆ ಆ ಥರದೇನು ಅಂದರೆ ನನ್ನ ನನ್ನ ನಾನು ನೋಡ್ದಂಗೆ ವೈಟ್ ಫ್ಲೈಸ್ ಅಷ್ಟೊಂದು ಕಾಣಿಸ್ತಲ್ಲ ಇದುವರೆಗು ಸೊ ನೀವು ನೋಡ್ಬೋದು ಬೇಕಾದರೆ ಸೊ ಇದಾವೆ ಇಲ್ಲ ಅಂತಲ್ಲ ಬಟ್ ಜಾಸ್ತಿ ಇಲ್ಲ ಇದಾವೆ ಬಟ್ ಜಾಸ್ತಿ ಇಲ್ಲ ಸೊ ನೋಡೋಣ ಈ ಸತಿ ಹೆಂಗಾಗುತ್ತೆ ಏನು ಪರಿಸ್ಥಿತಿ ಅಂತ ತಿಳ್ಕೊಬೇಕಾಗುತ್ತೆ ಸೊ ಅದರಿಂದ ನಾನು ನಾನೆಲ್ಲ ಇದೆಲ್ಲ ಮೆಷರ್ಸ್ ತಗೊಂಡು ನಾಟಿ ಮಾಡಿರೋದು ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಯಾರಿಗಾರ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಶೇರ್ನೂ ಸಹ ಮಾಡ್ಬೋದು ನೀವು ಸೊ ಎಲ್ಪ್ ಮಾಡಿ ಬೇರೆಯವ್ರಿಗೆ ನಿಮ್ಗೆ ಗೊತ್ತಿದ್ರೆ ಒಂದು ಲೈಕ್ ಕೊಡಿರಿ ಇಲ್ಲ ಏನೇ ಇಲ್ಲಪ್ಪ ನೀನು ಹೇಳ್ತಾರಂತ ಇನ್ಫಾರ್ಮೇಷನ್ ರಾಂಗು ಅಂತ ಏನೋ ಇದ್ದರೆ ಅದು ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಥರ ಈ ಥರ ಅಂಥೇಳಿ ತಿಳಿಸಿ ಸೊ ಅದು ಬಿಟ್ಟರೆ ನೀವು ಎಲ್ಲಿ ಅಷ್ಟೇ ಥ್ಯಾಂಕ್ ಯು ಧನ್ಯವಾದ